ಕಾಂಗ್ರೆಸ್ ಸರ್ಕಾರ ಹೊಸದಾಗಿ ಸರ್ಕಾರವನ್ನ ರಚನೆ ಮಾಡಿ ಒಂದು ವಾರಗಳಾಗ್ತಾ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬಿಜೆಪಿ ವಿರೋಧ ಪಕ್ಷದಲ್ಲಿದೆ ಸುಮ್ಮನೆ ಕೂತ್ಕೊಳ್ತಾರ ಅವ್ರೀಗ ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ಅಸ್ತ್ರವನ್ನ ಪ್ರಯೋಗ ಮಾಡೋಕೆ ಮುಂದಾಗಿದೆ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲ್ಲ ಅಂತ ವಾಗ್ದಾಳಿ ಮಾಡಿರುವ ಮಾಜಿ ಸಿಎಂ ಕುಮಾರಸ್ವಾಮಿ ಇದೇ ಅಸ್ತ್ರವನ್ನು ಮುಂದಿಟ್ಕೊಂಡು ಜನರನ್ನ ಎತ್ಕಟ್ಟಿ ಈಗ ಎತ್ತಿ ಕಟ್ಟಿ ಅಂತ ತಮ್ಮ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ ಏನು ನಿಮ್ಮ ಮುಖ ನೋಡಿ ಮತ ಹಾಕಿಲ್ಲ ಗ್ಯಾರಂಟಿ ಕಾರ್ಡ್ ನೋಡಿ ಮತ ಹಾಕಿದ್ದಾರೆ ಅನ್ನೋದು ಕಾಂಗ್ರೆಸ್ಗೆ ನೆನಪಿ ನೆನಪಿರಬೇಕು ಅಂತ ಸಂಸದ ಪ್ರತಾಪ್ ಸಿಂಹ ಎಚ್ಚರಿಸಿದ್ದಾರೆ ಭರವಸೆ ಕೊಟ್ಟಾಗ ಕಂಡೀಷನ್ ಈಗ ಈಗೇನಾದರೂ ಹಾಕಿದರೆ ನಾವು ಸುಮ್ಮನಿರಲ್ಲ ಅಂತ ಪ್ರತಾಪ್ ಸಿಂಹ ವಾರ್ನಿಂಗ್ ಕೊಟ್ಟಿದ್ದಾರೆ ಜೂನ್ ಒಂದರಿಂದ ಇನ್ನೂರು ಯೂನಿಟ್ ಒಳಗೆ ವಿದ್ಯುತ್ ಬಿಲ್ ಬಂದರೆ ಬಿಲ್ ಕಟ್ಟಬೇಡಿ ಅಂತ ಕರೆ ಕೊಟ್ಟಿದ್ದಾರೆ ಅಲ್ಲದೆ ಷರತ್ತುಗಳನ್ನ ವಿಧಿಸಿದ್ರೆ ಜೂನ್ ಒಂದರಿಂದ ಹೋರಾಟ ಮಾಡುವುದಾಗಿ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದು ಪ್ರತಾಪ್ ಸಿಂಹ ಹೇಳಿಕೆಗೆ ಬೆಂಗಳೂರಿನಲ್ಲಿ ಡಿ ಸಿ ಎಂ ತಿರುಗೇಟು ಕೊಟ್ಟರು ಜೂನ್ ಯಾಕೆ ನಾಳೆಯಿಂದಲೇ ಬಂದು ಮಲ್ಗೋ ಕೇಳಿ ಅಲ್ಲಿ ಇಲ್ಲಿ ಯಾಕೆ ನಮ್ಮ ಮನೆ ಹತ್ರನೇ ಬಂದು ಹೋರಾಟ ಮಾಡೋ ಕೇಳಿ ಅಂತ ಡಿ ಕೆ ಶಿವಕುಮಾರ್ ವ್ಯಂಗ್ಯಾಡಿದ್ದಾರೆ ನನಗೂ ಫ್ರೀ ನಿನಗೂ ಫ್ರೀ ಅಂತ ಸಿದ್ದರಾಮಯ್ಯ ನೀವು ಬಿ ಪಿ ಎಲ್ ಕಾರ್ಡ್ನರಿಗೆ ಅವರಿಗೆ ಇವರಿಗೆ ಅಂತ ಹೇಳ್ತೀರಿ ಎಲ್ಲಾ ವಿಷಯದಲ್ಲೂ ಎಲ್ರಿಗೂ ಅಂತ ಹೇಳಿದ್ದಾರೆ ಈ ವಿಷಯವನ್ನ ಇಟ್ಕೊಂಡು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಒಂದು ಟೀಮ್ ಮಾಡಿಕೊಳ್ಳಿ ಜನಗಳಿಗೆ ಪ್ರತಿ ಹೋಗಿ ಈಗ ಕೇಳಿ ಜನಕ್ಕೆ ನೀವು ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಡಿ ಇವತ್ತು ನೀವು ಎತ್ತು ಕಟ್ಟಿ ಜನಗಳನ್ನ ಈ ವಿಷಯಗಳ ಆಧಾರದ ಮೇಲೆ ಈ ಸರ್ಕಾರದ ವಿರುದ್ಧ ಹೋರಾಟ ಪ್ರಾರಂಭ ಆಗಬೇಕು ಕರ್ನಾಟಕ ಬಿಜೆಪಿ ಗ್ಯಾರಂಟಿ ಕಾರ್ಡ್ ಬಂದಾಗ ಎಚ್ಚೆತ್ಕೊಂಡಿದ್ದರೆ ಖಂಡಿತ ನಮಗೆ ಈ ರೀತಿ ಪರಿಸ್ಥಿತಿ ಬರ್ತಿರಲಿಲ್ಲ ನಾನು ಈ ಗ್ಯಾರಂಟಿ ಸ್ಕೀಮ್ಗಳೇನಿದೆಯಲ್ಲ ನಾನು ಅದು ಪರನೇ ಇದ್ದೀನಿ ನಾನು ನಿಮ್ಮ ಗ್ಯಾರಂಟಿ ಕಾರ್ಡಲ್ಲಿ ಎಲ್ಲಾದರೂ ಕಂಡೀಷನ್ಸ್ ಅಪ್ಲೈ ಅಂತ ಹಾಕಿದ್ದೀರಾ ಸರ್ ಎರಡು ನೂರು ಯೂನಿಟ್ಟು ನಾನು ರಾಜ್ಯದ ಜನರಿಗೆ ಕರೆ ಕೊಡ್ತೀನಿ ಜೂನ್ ಒಂದನೇ ತಾರೀಕಿಂದ ರಾಜ್ಯದಲ್ಲಿ ನಿಮ್ಮನೆ ಕರೆಂಟ್ ಬಿಲ್ಲು ಎರಡು ನೂರು ಯೂನಿಟ್ಗಿಂತ ಕಡಿಮೆ ಬಂತು ಅಂತಂದರೆ ನಿಮ್ಮ ಬಳಕೆ ಅನ್ನೋದು ದಯವಿಟ್ಟು ಆರು ಬಿಲ್ ಕಟ್ಟಕ್ಕೆ ಹೋಗಬೇಡಿ ಎರಡು ನೂರು ಯೂನಿಟ್ ಎಲ್ಲರಿಗೂ ಫ್ರೀ ನೀವು ಕೊಡಬೇಕಿದ್ದನ್ನು ನಾನು ಮೈಸೂರು ಮತ್ತು ಕೊಡಗಿನಲ್ಲಿ ನಾನು ಹೋರಾಟವನ್ನು ಕೂಡ ಕೈಗೆತ್ತಿಕೊಳ್ತೀನಿ